ಎಲ್ಲಿ ನೋಡ್ತಾ ಇದೀಯಾ ಬ್ಯೂಟಿಫುಲ್? ನಕ್ಕು ಬಿಡು, ನಮ್ಮನ್ನ ನೀನು ನೋಡೋದೇ ಇಲ್ವಾ? ಅಷ್ಟೊಂದು ಚೆನ್ನಾಗಿಲ್ಲ ನೀನು. ನೀನು ಹುಷಾರಾಗಿದ್ಯಾ ಅನಿತಾ, ಏನಾಯ್ತು ನಿನ್ಗೆ? ಶಾಲೆಗೆ ಹೋಗೋ ದಾರಿಯಲ್ಲಿ ಕೆಲವು ಹುಡುಗರು ನನಗೆ ಶಿಳ್ಳೆ ಹೊಡೆದ್ರು, ಆಮೇಲೆ ಕೆಟ್ಟ ಕಮೆಂಟ್ಸ್ ಮಾಡಿದ್ರು. ಇದೆಲ್ಲ ಒಂದು ವಾರದಿಂದ ನಡೀತಿದೆ, ನನಗೆ ತಿಳಿತಿಲ್ಲ ನಾನೇನ್ ಮಾಡ್ಬೇಕು ಅಂತ. ಇದು ಭಯಾನಕ. ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಈ ವಿಚಾರ ತಿಳಿಸಿದ್ಯಾ? ಅವರು ನನ್ನ ಶಾಲೆ ಬಿಡಿಸಿ ಬಿಡ್ತಾರು ಅಂತ ನನ್ಗೆ ಭಯ ಇದೆ. ಅನಿತಾ, ನನಗನ್ಸುತ್ತೆ ನೀನು ನಮ್ಮ ಕ್ಲಾಸ್ ಟೀಚರ್ ಜೊತೆ ಮಾತಾಡ್ಬೇಕು ಅಂತ. ಅವರು ಖಂಡಿತ ನಿನಗೆ ಸಹಾಯ ಮಾಡಬಹುದು ಅನ್ನುವ ಭರವಸೆ ನನಗಿದೆ. ನೀರವ್ ಮತ್ತು ನಾನು ನಿನ್ನ ಜೊತೆ ಬರ್ತೀವಿ. ಹಲೋ ಸ್ಟೂಡೆಂಟ್ಸ್, ಹೇಳಿ, ನಾನ್ ನಿಮ್ಗೇನು ಸಹಾಯ ಮಾಡಬಹುದು? ಮೇಡಮ್, ನಾವೆಲ್ಲ ಇಲ್ಲಿ ನಮ್ಮ ಫ್ರೆಂಡ್ಗೆ ಸಹಾಯ ಮಾಡೋಕೆ ಬಂದಿದ್ದೀವಿ. ಹೇಳು ಅನಿತಾ, ನಾವೆಲ್ಲ ನಿನ್ ಜೊತೆಗೆ ಇದ್ದೀವಿ. ಗಾಬರಿ ಆಗ್ಬೇಡಿ ಮಕ್ಳೇ, ನಾನ್ ಇಲ್ಲಿ ಒಬ್ಳೇ ಇದ್ದೀನಿ, ಹಾಗಾಗಿ ಸಂಕೋಚ ಇಲ್ಲದೆ ಹೇಳಿ, ಹೆದ್ರಬೇಡ. ಮ್ಯಾಮ್, ಒಂದು ವಾರದಿಂದ ಶಾಲೆ ರಸ್ತೆಯಲ್ಲಿ ದೊಡ್ಡ ಹುಡುಗರ ಒಂದು ಗ್ರೂಪ್ ನನ್ನನ್ನು ನೋಡಿ ಶಿಳ್ಳೆ ಹೊಡೆಯೋದು, ಕೆಟ್ಟ ಕಮೆಂಟ್ಸ್ ಮಾಡೋದು ಎಲ್ಲಾನೂ ಮಾಡ್ತಾರೆ. ಈ ಬಗ್ಗೆ ಅಮ್ಮ ಅಪ್ಪನ ಜೊತೆ ಹೇಳೋಕ್ಕೂ ನನಗೆ ಭಯವಾಗ್ತಿದೆ. ಮ್ಯಾಮ್, ನಾನ್ ನಿಮ್ಗೆ ಏನೋ ಹೇಳ್ಬೇಕಾಗಿದೆ. ಹೇಳು ನೀರೋ. ಏನದು? ಕೆಲವು ದಿನಗಳ ಹಿಂದೆ ನಮ್ಮ ಸ್ಕೂಲ್ ಬಸ್ನ ಡ್ರೈವರ್ ನನ್ನನ್ನು ಬಲವಂತವಾಗಿ ತನ್ನ ಹತ್ರ ಕೂರಿಸ್ಕೊಂಡ. ನನ್ನನ್ನು ಅಲ್ಲಿ ಮುಟ್ಟಿದ. ನನ್ಗೆ ಅದು ಇಷ್ಟ ಆಗಿಲ್ಲ. ನಾನು ಅಲ್ಲಿಂದ ದೂರ ಹೋಗಕ್ಕೆ ಪ್ರಯತ್ನ ಮಾಡಿದೆ, ಆದ್ರೆ ಅವ್ನು ನನ್ನನ್ನು ಬಿಗಿಯಾಗಿ ಹಿಡ್ಕೊಂಡ. ನಾನು ಈ ವಿಚಾರವನ್ನ ಯಾರಿಗಾದ್ರೂ ತಿಳಿಸಿದ್ರೆ ನನಗೆ ಶಿಕ್ಷೆ ಕೊಡೋದಾಗಿ ಹೇಳಿದ್ದಾನೆ. ನನಗೆ ಭಯ ಆಗಿದೆ. ಈ ರೀತಿ ನಡೆಯೋದು ನನಗೆ ಬೇಸರ ತಂದಿದೆ. ಇದು ಬಹಳ ಗಂಭೀರವಾದ ವಿಷಯ. ನಿನ್ನೆಯಷ್ಟೇ ಒಬ್ಬ ಹುಡುಗ ದೂರು ಕೊಟ್ಟಿದ್ದ. ಗೇಮ್ಸ್ ಪಿರಿಯಡ್ ನಲ್ಲಿ ಮೇಲಿನ ಕ್ಲಾಸಿನ ಒಬ್ಬ ಹುಡುಗ ಮೈದಾನದಲ್ಲಿ ಅವನಿಗೆ ಒದ್ದು ಹೊಡೆದ ಅಂತ. ಮಕ್ಳೇ, ಹಿಂಸೆ ಶಾರೀರಿಕ, ಲೈಂಗಿಕ ಅಥವಾ ಮಾನಸಿಕ ಆಗಿರಬಹುದು. ಸ್ಕೂಲ್ ಅಥವಾ ಅದರ ಅಕ್ಕಪಕ್ಕ ಸಂಭವಿಸಬಹುದು. ಸ್ಕೂಲಲ್ಲಿ ಎಲ್ಲರ ಗಮನ ಬೀಳದಂತಹ ಜಾಗಗಳಲ್ಲಿ ಹಿಂಸೆ ಸಂಭವಿಸಬಹುದು. ಅಂದ್ರೆ ಆಟದ ಮೈದಾನ, ಪ್ರತ್ಯೇಕವಾಗಿರುವ ಕೊಠಡಿಗಳು ಮತ್ತು ಖಾಲಿ ಗ್ಯಾಲರಿಗಳಲ್ಲಿ. ಜಾಗೃತರಾಗಿರೋದು ಮತ್ತು ಸಹಾಯ ಕೇಳುವುದು ಬಹಳ ಮುಖ್ಯ. ನೀವಿಬ್ರು ಧೈರ್ಯಶಾಲಿಗಳು. ನನಗೆ ಖುಷಿಯಾಗಿದೆ ಈ ವಿಚಾರ ನನ್ನ ಹತ್ರ ಹೇಳಿದ್ರಿ. ನಾವು ಮುಖ್ಯೋಪಾಧ್ಯಾಯರಲ್ಲಿ ಸಹಾಯ ಕೇಳ್ಬೇಕು. ಕಮ್ ಇನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಸರ್, ನಾನ್ ನಿಮ್ ಜೊತೆ ಏನು ಅಗತ್ಯದ ವಿಷಯ ಮಾತಾಡ್ಬೇಕು. ಸ್ವಲ್ಪ ಹೊತ್ತು ಮೊದಲು. ಏನು ಸರ್? ಹಿಂಸೆ ಒಂದು ಮಗುವಿನ ಬೆಳವಣಿಗೆಗೆ ಹಾನಿ ತರಬಹುದು ಅನ್ನೋದನ್ನ ನೀವು ಒಪ್ತಿರಲ್ಲ. ಅದರಿಂದಾಗಿ ಕಿರಿಕಿರಿ, ಓದಿನಲ್ಲಿ ಹಿಂದಿರೋದು, ಶಾಲೆಗೆ ಬರದಿರೋದು ಮತ್ತು ಸಮಾಜದಿಂದ ದೂರ ಇರುವ ಪ್ರವೃತ್ತಿ ಬೆಳೆಯಬಹುದು. ನಾವು ಏನಾದ್ರೂ ಮಾಡ್ಬೇಕು. ಇದು ಬಹಳ ದೌರ್ಭಾಗ್ಯಪೂರ್ಣ ವಿಚಾರ. ನನಗೆ ಈ ವಿಚಾರ ತಿಳಿಸಿದ್ದಕ್ಕಾಗಿ ನಿಮ್ಗೆ ಧನ್ಯವಾದ. ನಮ್ಮ ಶಾಲಾ ಪರಿಸರದೊಳಗೆ ಅಥವಾ ಹೊರಗೆ ಯಾವುದೇ ರೀತಿಯ ಹಿಂಸೆಯನ್ನ ನಾವು ಸಹಿಸಿಕೊಳ್ಳೋದಿಲ್ಲ. ಹಾಗಾಗಿ ನಾನು ಇದರ ಬಗ್ಗೆ ಕಠಿಣ ಕ್ರಮ ತಗೋತೀನಿ. ನಾವು ಮಕ್ಕಳು, ಅಧ್ಯಾಪಕರು, ಪೋಷಕ ಶಿಕ್ಷಕ ಸಮಿತಿಗಳು ಮತ್ತು ಸ್ಥಾನೀಯ ಮುಖಂಡರ ಸಹಯೋಗದಿಂದ ಸುರಕ್ಷಿತ ಶೈಕ್ಷಣಿಕ ವಾತಾವರಣಕ್ಕಾಗಿ ಒಂದು ಅಭಿಯಾನ ನಡೆಸಬಹುದು. ಅನಿತಾ ಮತ್ತು ನೀರವ್ ಜೊತೆ ಏನ್ ನಡೀತೋ ಅಂತಹ ಘಟನೆಗಳು ಮತ್ತೆ ಆಗದ ಹಾಗೆ ನೋಡ್ಕೋಬೇಕು. ಇದು ಬಹಳ ಒಳ್ಳೆಯ ಸಲಹೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ ನಾನು ನಿಮ್ಮೆಲ್ಲರ ಗಮನವನ್ನ ಒಂದು ಮಹತ್ವಪೂರ್ಣ ವಿಷಯ, ಹಿಂಸೆ ಬಗ್ಗೆ ಸೆಳೆ ಬಯಸ್ತೇನೆ. ಹಿಂಸೆಯಿಂದ ಯಾವ ಮಗುವಿಗಾದ್ರೂ ಮಾನಸಿಕ ಅಥವಾ ಶಾರೀರಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪ್ರಭಾವವಿರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಂಪೂರ್ಣ ಅಭಿವೃದ್ಧಿಯನ್ನು ಖಚಿತಪಡಿಸುವ ನಮ್ಮ ವಿದ್ಯಾಲಯದ ಧ್ಯೇಯಕ್ಕೆ ಹಿಂಸೆ ಬಾಧಕವಾಗುತ್ತೆ. ಮಕ್ಕಳೇ, ಹಿಂಸೆ ಮತ್ತು ಉತ್ಪೀಡನೆಯಿಂದ ರಕ್ಷಣೆ ಪಡೆಯುವುದು ನಿಮ್ಮ ಅಧಿಕಾರ. ಎಲ್ಲಿ ತನಕ ನಿಮ್ಮ ಕೂಗು ಕೇಳಿಸಲ್ವೋ ಅಲ್ಲಿ ತನಕ ಹಿಂಸೆ ವಿರುದ್ಧ ಧ್ವನಿ ಎತ್ತುತ್ತಾ ಇರಿ. ನಿಮ್ಮ ಸಂಗಾತಿಗಳಿಗೆ ಸಹಾಯ ಕೊಡಿ ಮತ್ತು ಅವರಿಗೆ ಹೋರಾಡೋದಕ್ಕೆ ಧೈರ್ಯ ತುಂಬಿ. ರೀನಾ ಮೇಡಮ್, ನೀವು ಏನಾದ್ರೂ ಹೇಳ್ತೀರಾ? ಮಕ್ಕಳೇ, ಖಂಡಿತ ಭಯಪಡಬೇಡಿ, ನಾವು ನಿಮ್ಮ ಸಹಾಯಕ್ಕಾಗಿ ಬಂದಿದ್ದೀವಿ. ನಾವೊಂದು ಡ್ರಾಪ್ ಬಾಕ್ಸ್ ಇಟ್ಟಿದ್ದೀವಿ, ಹಿಂಸೆಗೆ ಸಂಬಂಧಿಸಿದ ಘಟನೆಗಳ ಮಾಹಿತಿಯನ್ನು ಕೊಡಬಹುದು. ಬಾಲ ಸುರಕ್ಷತೆ ಹಿತಕ್ಕೆ ಕೆಲಸ ಮಾಡುವ ಚೈಲ್ಡ್ ಲೈನ್ ನಂಬರ್ 1098ಕ್ಕೆ ಕರೆ ಮಾಡಬಹುದು. ನಾವು ನಿಮ್ಮ ದೂರಿನ ಬಗ್ಗೆ ತನಿಖೆ ನಡೆಸ್ತೀವಿ ಮತ್ತು ಅಗತ್ಯದ ಕ್ರಮ ತಗೋತೀವಿ. ಧನ್ಯವಾದ ಮೇಡಮ್. ಮಕ್ಕಳೇ, ನೀವು ಯಾವತ್ತೇ ಆದರೂ ಏನೇ ಹೇಳಬೇಕಾಗಿದ್ರು ನನ್ನ ಆಫೀಸಿಗೆ ಬರಬಹುದು. ಸದಾ ಸುರಕ್ಷಿತವಾಗಿರಿ. ನಾವು ನಮ್ಮ ಮಕ್ಕಳಿಗೆ ಒಂದು ಹಿಂಸಾ ಮುಕ್ತ ಜೀವನ ಕೊಡಬೇಕು. ಜವಾಬ್ದಾರಿಯುತ ಪೋಷಕರು, ಶಿಕ್ಷಕರು ಮತ್ತು ಸಮುದಾಯದ ಮುಖಂಡರಾಗಿ ನಾವು ಅವರು ಹೇಳುವುದನ್ನು ಗಮನ ಕೊಟ್ಟು ಕೇಳಬೇಕು. ಅವರ ಮೇಲೆ ಯಾವುದೇ ಆರೋಪ ಹೇರಬಾರದು. ಇಡೀ ಸಮುದಾಯವೇ ಮಕ್ಕಳನ್ನು ಹಿಂಸೆ, ಗಾಯ ಮತ್ತು ದುರ್ಘಟನೆಗಳಿಂದ ರಕ್ಷಿಸುವ ವಾತಾವರಣವನ್ನು ನಿರ್ಮಿಸಬೇಕು. ಸರಿ, ನಾವೆಲ್ಲ ಜೊತೆ ಸೇರಿ
ನಮ್ಮ ಮಕ್ಕಳಿಗಾಗಿ ಸುರಕ್ಷಿತ ಭಯಮುಕ್ತ ಮತ್ತು ಸಕ್ರಿಯ ಕಲಿಕಾ ವಾತಾವರಣವನ್ನು ನಿರ್ಮಿಸುವುದಕ್ಕಾಗಿ ಜೊತೆ ಸೇರಿ ಕೆಲಸ ಮಾಡೋಣ.